ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಬಂಡ್ ಸರ್ಕಲ್ ಅನ್ನುವಂಥ ಒಂದು ಜಾಗದ ಹತ್ತಿರದಲ್ಲಿ ಒಂದು ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಿ ನಮ್ಮ ಅಧಿಕಾರಿಗಳು ಇದೇ ತಿಂಗಳ 7ನೇ ತಾರೀಕು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದರು. ಅದು ಒಂದು NDPS ಅಂದರೆ ಡ್ರಗ್ಸ್ ಮಾದಕ ವಸ್ತು ಪ್ರಕರಣ. ಸೊ ಅದರಲ್ಲಿ ನಿನ್ನೆವರೆಗೂ ಒಟ್ಟು 13 ಜನರ ದಸ್ತಗಿರಿ ಆಗಿತ್ತು ಮತ್ತು ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಪೊಲೀಸ್ ಕಸ್ಟಡಿಗೆ ಕೂಡ ಪಡ್ಕೊಂಡಿದ್ವಿ. ಅದರಲ್ಲಿ ಸುಮಾರು 10 ಜನರಷ್ಟು ವೈದ್ಯರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು, ದಂತ ವೈದ್ಯಕೀಯ ವಿದ್ಯಾರ್ಥಿಗಳು ಇರುವಂಥದ್ದು ತಿಳಿದು ಬಂದಿತ್ತು. ಅವರು ಮಂಗಳೂರು ನಗರದ ವಿವಿಧ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥವ್ರು ಮತ್ತು ಹಾಸ್ಪಿಟಲ್ಗಳಲ್ಲಿ ಪ್ರಾಕ್ಟೀಸ್ ಮಾಡುವಂಥವ್ರಾಗಿದ್ದರು. ಅದು ಮುಂದುವರೆದು ನಿನ್ನೆ ಮತ್ತೆ ಇಬ್ಬರನ್ನು ದಸ್ತಗಿರಿ ಮಾಡಲಾಗಿದೆ. ಆ ಇಬ್ಬರು ಕೂಡ ಇನ್ಸಿಡೆಂಟ್ಲಿ ಇಲ್ಲಿ ಮಂಗಳೂರು ನಗರದಲ್ಲೇ, ಒಬ್ಬರು ಪ್ರಾಕ್ಟೀಸ್ ಮಾಡ್ತಿದ್ದಂತಹ ಒಬ್ಬರು ವೈದ್ಯರು ಮತ್ತು ಇನ್ನೊಬ್ಬರು ಪೋಸ್ಟ್ ಗ್ರ್ಯಾಜುಯೇಷನ್ ವಿದ್ಯಾರ್ಥಿ ಆಗಿದ್ದಾರೆ. ಇದರಲ್ಲಿ ಆ ವೈದ್ಯರು ಯಾರೊಬ್ಬರು ಇದ್ದಾರೆ, ಅವರು ತಮ್ಮ ಮನೆಯಲ್ಲೇ ಫಂಕ್ಷನ್ಗಳನ್ನ, ಒಂದು ಚಿಕ್ಕ ಮಟ್ಟದ ಫಂಕ್ಷನ್ಗಳನ್ನ ಆರ್ಗನೈಸ್ ಮಾಡಿ ಅಲ್ಲಿ ಬಂದಂಥ ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರು ಯಾರಿದ್ದರು ಅವ್ರುಗಳಿಗೆ ಈ ಒಂದು ಮಾದಕ ವಸ್ತುಗಳನ್ನು ಕೊಡುವಂಥದ್ದು, ರೂಢಿ ಬೀಳಿಸುವಂಥದ್ದು ಮಾಡ್ತಾಯಿದ್ರು ಅನ್ನೋಂಥ ತನಿಖೆಯಲ್ಲಿ ಕಂಡು ಬಂದಿದೆ. ತನಿಖೆ ಮುಂದುವರೆದಿದೆ, ಇನ್ನೂ ಭಾಳಷ್ಟು ಜನರನ್ನು ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡೋದಿದೆ. ಮತ್ತು ಸಾಕಷ್ಟು ಜನ ಊರು ಬಿಟ್ಟಿರುವಂಥದ್ದು ಆಗಿದೆ, ಯಾಕಂದರೆ ಹಾಸ್ಟೆಲ್ಗಳಲ್ಲಿ, PG ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದಂಥವ್ರು ಸಾಕಷ್ಟು ಜನ ನಮ್ಮ ಆರೋಪಿಗಳು. ಅವ್ರಿಗೆ ನೋಟಿಸ್ ಸರ್ವ್ ಮಾಡಲಿಕ್ಕೆ ಹೋದ್ರೂ ಶಂಕಿತರು ಯಾರಿದ್ದಾರೆ ಅವ್ರು ಯಾರೂ ಇಲ್ಲ ಊರುಗಳಲ್ಲಿ. ಸೊ ಆದಷ್ಟು ಬೇಗ ಅವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ಮಾಡ್ತೀವಿ. ಮತ್ತೊಮ್ಮೆ ಈ ನಿಟ್ಟಿನಲ್ಲಿ ನಾನು ಮನವಿ ಮಾಡುವಂಥದ್ದು, ಯಾರು PG ರನ್ ಮಾಡ್ತಾರೆ, ಅಪಾರ್ಟ್ಮೆಂಟ್ಗಳು ಯಾರು ಬಾಡಿಗೆ ಕೊಡ್ತಾರೆ, ತಮ್ಮ ಪ್ರಿಮೈಸಸ್ಸಲ್ಲಿ ಏನಾಗ್ತಾಯಿದೆ, ನೇಬರ್ಹುಡ್ಡಲ್ಲಿ ಏನಾಗ್ತಾಯಿದೆ ಅನ್ನೋಂಥದ್ದು ಸ್ವಲ್ಪ ವಾಚ್ ಮಾಡಬೇಕು ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ.